ಎಸ್ ಇನ್ನು ಮುಂದಿನ ಜಿಲ್ಲೆ ಕೊಪ್ಪಳ ಜಿಲ್ಲೆ ಐದು ವಿಧಾನಸಭಾ ಕ್ಷೇತ್ರ ಬರುತ್ತಿಲ್ಲ ಇಲ್ಲೂ ಅಷ್ಟೇ ಮಲಪಾಚಾರ್ ಮತ್ತೆ ಗಂಗಾವತಿ ಜನಾರ್ದನ್ ರೆಡ್ಡಿ ಬಿಜೆಪಿ ನಾಯಕ ಚಂದ್ರಶೇಖರ್ ಹೋಗ್ಬಿಟ್ಟು ಜೆಡಿಎಸ್ ಸೇರ್ಕೊಬಿಟ್ಟವ್ರಿ ಬೇರೆ ಬೇರೆ ಲೆಕ್ಕಾಚಾರ ಬಹಳ ಇದೆ ಇಲ್ಲಿ ಜಿಲ್ಲೆಯಲ್ಲಿ ಐದೇ ಕ್ಷೇತ್ರ ಆದ್ರೂ ಹತ್ತಾರು ಸುದ್ದಿಗಳಿದೆ ಮೊದಲ ಕ್ಷೇತ್ರ ಕುಸ್ತಗಿ ಕ್ಷೇತ್ರ ಕುಸ್ತಗಿ ಬಿಜೆಪಿಯಿಂದ ದೊಡ್ಡನಗೌಡ ಪಾಟೀಲ್ ಕಾಂಗ್ರೆಸ್ನಿಂದ ಸಿಟಿಂಗ್ ಎಂ ಎಲ್ ಎ ಅಮರೇಗೌಡ ಬಯಾಪುರ ಸ್ಪರ್ಧೆಯಲ್ಲಿದ್ದಾರೆ ಜೆಡಿಎಸ್ನಿಂದ ತುಕಾರಾಮ್ ಸುರ್ವಿ ಕೂಡ ಅದೃಷ್ಟ ಪರೀಕ್ಷೆಗೆ ಇಳಿದವ್ರೆ ಎಸ್ ಇಲ್ಲಿ ಅಂತಂದ್ರೆ ಅಮರೇಗೌಡ ಬಯಾಪುರ್ ಒಂದ್ಸರ್ ಅವರು ಒಂದ್ಸರಿ ದೊಡ್ಡಗೌಡ ಪಾಟೀಲ್ ಕುರುಬ ಸಮುದಾಯಕ್ಕೆ ಸೇರಿದವರು ಅವರು ದೊಡ್ಡ ಪ್ರಮಾಣದ ಲೆಕ್ಕಾಚಾರ ಕಂಡುಕೋತವ್ರೆ ಬಿಜೆಪಿ ಜಿಲ್ಲಾಧ್ಯಕ್ಷ ಕೂಡ ಹೌದು ಹೌದು ಇಲ್ಲಿ ಫೈಟ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅಮರೇಗೌಡರ ವಿರುದ್ಧ ಗೆಲ್ತೀನಿ ಅನ್ನೋದು ದೊಡ್ಡಂಗೌಡ್ರು ಸವಾಲು ಆ ದಿಸಲಿ ಕೆಲಸ ಮಾಡ್ತಾವ್ರೆ ಇಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ತೀವ್ರ ಹಣಹಣಿ ಇದೆ ಸರತಿಯಂತೆ ಬಿಜೆಪಿಗೆ ಅವಕಾಶ ಇದೆ ಸರತಿಯಂತೆ ಜನ ಡಿಸೈಡ್ ಮಾಡ್ಬೇಕು ಇಲ್ಲಿ ಲ್ಲಿ ಹೌದು ಕಮಲಾಳತ ಕೈತನ ಕಾದ್ ನೋಡಬೇಕು ನೆಕ್ಸ್ಟ್ ಮುಂದಿನ ಕ್ಷೇತ್ರ ಕನಕಗಿರಿ ಸಿ ಮೀಸಲು ಕ್ಷೇತ್ರ ಇಲ್ಲಿ ಬಿಜೆಪಿಯಿಂದ ಹಾಲಿ ಶಾಸಕ ಬಸವರಾಜ ದಡೇಸಗೌರ್ ಕಾಂಗ್ರೆಸ್ನಿಂದ ಶಿವರಾಜ್ ತಂಗಡಗಿ ಹಾಗೆ ಕೆಆರ್ ಪಿಪಿಯಿಂದ ವೆಂಕಟರಮಣ ದಾಸರಿ ಹಾಗೆ ಅಶೋಕ್ ಹುಮಲಟಿ ಮತ್ತು ಡಾಕ್ಟರ್ ಚಾರೂರ್ ಕೂಡ ಸ್ಪರ್ಧೆಯಲ್ಲಿ ಇದ್ದಾರೆ ಎಸ್ ಹೌದು ಇಲ್ಲಿ ಜೆಡಿಎಸ್ ಇಂದ ಮತ್ತೆ ಕೆಆರ್ ಪಿ ಪಿ ಯಿಂದ ಅಖಾಡದಲ್ಲಿದ್ರು ಸಹ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಶಿವರಾಜ್ ವರ್ಸಸ್ ಬಸವರಾಜ್ ಸುಗುರು ಟಿಕೆಟ್ ಸಿಗಲ್ಲ ಸುಗುರಿಗೆ ಅಂತಿರೋ ಸಿಗ್ಬಿಟ್ಟು ಈಗ ಹೋರಾಟ ಜಾತಿ ಸಮೀಕರಣ ಲೆಕ್ಕಾಚಾರ ಎಲ್ಲ ನಡೀತಾ ಇದೆ ಬಟ್ ಇಲ್ಲೇನು ಅಂತಂದ್ರೆ ಅಶೋಕ್ ಕುಮಲಟಿ ಮತ್ತೆ ಡಾಕ್ಟರ್ ಚಾರುಲ್ ದಾಸರಿ ಇವರೆಲ್ಲ ಎಷ್ಟು ಮತಗಳನ್ನ ಪಡಿತಾರೆ ಅನ್ನೋದು ಕೂಡ ಇಲ್ಲಿ ನಿರ್ಧಾರ ಆಗುತ್ತೆ ಸೊ ಕನಕಗಿರಿ ಕಮಲಕ್ಕೋ ಕೈಗೋ ಅನ್ನೋದು ಕೂಡ ರಿಸಲ್ಟ್ ಡೇ ವರೆಗೂ ಕಾಯಬೇಕು ನಾವು ಕಬಡ್ಡಿ ಆಡ್ತೀನಿ ನನ್ನ ನನ್ನ ಕಾರ್ಯಕರ್ತರು ಫುಟ್ಬಾಲ್ ಆಡ್ತಾರೆ ಅಂತ ಹೇಳಿದ್ರು ಮೊನ್ನೆ ಯಾರು ದಡೇಶ್ ಗುರು ಶಿವರಾಜ್ ಅಂಗಡಿಗೆ ಯಾರು ಯಾರಿಗೆ ಹೇಳಿದರು ಶಿವರಾಜ್ ತಂಗಡಿಗೆ ಬಸರಾಜ್ ಜಡೇಸ್ಗೂರು ಹೇಳಿದ್ರು ನಾನು ಕಬಡ್ಡಿ ಆಡ್ತೀನಿ ಕಬಡ್ಡಿ ಪ್ಲೇಯರ್ ನಾನು ಆಡ್ತೀನಿ ಹಿಂದೆ ಆಡ್ತಿದ್ರು ಅಪ್ಪ ಆಯ್ತಾ ನಾನ್ ಯಾವ್ದೋ ಆಡಿಯೋ ಅದ್ರ ಬಗ್ಗೆ ಇಲ್ಲ 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 ಅವ್ರು ಹೇಳ್ತಿದಂಗೆ ಹ್ಮ್ ಟಿಕೆಟ್ ಮಿಸ್ ಆಗ್ತಾರೆ ಕಂಡಿದ್ರಲ್ಲ ಟಿಕೆಟ್ ಘೋಷಣೆ ಆದ್ಮೇಲೆ ಸವಾಲ್ ಹಾಕಿದ್ರು ಕೆಲಸ ಮಾಡಿ ಪ್ರೀತಿಯಿಂದ ರಾಜಕಾರಣ ಮಾಡೋದು ಒಂದ್ ಕಲೆ ಐತೆ ಅದನ್ನ ಮಾಡೋದು ಕಬಡ್ಡಿ ಆಡೋದಾದ್ರೆ ಕ್ರಿಕೆಟ್ ಇದು ಕ್ರೀಡಾ ಹೋಗಬೇಕು ಫುಟ್ಬಾಲ್ ಆಡ್ಬೇಕಾದ್ರೆ ಗ್ರೌಂಡ್ ಹೋಗ್ಬೇಕು ರಾಜಕಾರಣದಲ್ಲಿ ಕಬಡ್ಡಿ ಆಡ್ತೀನಿ ಫುಟ್ಬಾಲ್ ಆಡ್ತೀನಿ ಅವೆಲ್ಲ ಅವಲ್ಲ ಜನ ಅವ್ರೆ ಯಂಗ್ ಬೇಕಾದ್ರು ಆಡ್ತಾರೆ ಜನ ಅಲ್ವಾ ಎಸ್ ಇನ್ನು ಮುಂದಿನ ಕ್ಷೇತ್ರ ಗಂಗಾವತಿ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಪರನ ಮುನವಳ್ಳಿ ಕಾಂಗ್ರೆಸ್ ಇಂದ ಇಕ್ಬಾಲ್ ಅನ್ಸಾರಿ ಕೆಆರ್ ಪಿಪಿಯಿಂದ ಜನಾರ್ದನ್ ರೆಡ್ಡಿ ರೆಡ್ಡಿ ಇಲ್ಲಿ ನಾವು ಕನ್ಸಿಡರ್ ಮಾಡಲೇಬೇಕು ಅನ್ನ ಹೌದು ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಕೆಆರ್ ಪಿಪಿಪಿ ಬಿಜೆಪಿ ಬುಟ್ಟಿ ಹಾಗೆ ಕಾಂಗ್ರೆಸ್ ಬುಟ್ಟಿಯಲ್ಲೂ ಕೂಡ ಮತವನ್ನ ಎಳಕಂಡು ಕೆಆರ್ ಪಿಪಿ ಇವರು ಈಗ ಫುಟ್ಬಾಲ್ ಆಡೋದ್ ರಾಜಕಾರಣದಲ್ಲಿ ಇವರು ಇವರು ಫುಟ್ಬಾಲ್ ಆಡೋದು ತ್ರಿಕೋನ ಸ್ಪರ್ಧೆ ಇದೆ ಇಲ್ಲಿ ತ್ರಿಕೋನ ಸ್ಪರ್ಧೆಯಲ್ಲಿ ರೆಡ್ಡಿ ಕೆಆರ್ ಪಿಪಿ ನಾವೆಲ್ಲ ಸರ್ಕಾರ ಯಾರು ರಚನೆ ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಹೇಳ್ತಾರೆ ನೋಡ್ಬೇಕಲ್ಲ ತ್ರಿಕೋನ ಸ್ಪರ್ಧೆ ಇದೆ ಸಕಲ ರೀತಿಯಲ್ಲೂ ರೆಡ್ಡಿ ಪ್ರಬಲರಾಗಿ ಕಾಣ್ತಾ ಇದ್ದಾರೆ ನಮಗೆ ಗಂಗಾವತಿ ಜನ ಗೆಲುವು ಸೋಲನ್ನ ಯಾರ್ದು ಅಂತ ನಿರ್ಧಾರ ಮಾಡ್ತಾರೆ ನೆಕ್ಸ್ಟ್ ಮುಂದಿನ ಕ್ಷೇತ್ರ ಯಲಬುರ್ಗ ಬಿಜೆಪಿಯಿಂದ ಹಾಲಪ್ಪ ಆಚಾರ್ ಕಾಂಗ್ರೆಸ್ ಇಂದ ಬಸವರಾಜ ರಾಯ ರೆಡ್ಡಿ ಹಾಗೆ ಜೆಡಿಎಸ್ ಇಂದ ಮಲ್ಲನಗೌಡ ಕೋನಗೌಡ ಇಲ್ಲೂ ಕೂಡ ವರ್ಸಸ್ ಸ್ಪರ್ಧೆ ಇದೆ ಅಲಪ್ಪ ಆಚಾರ್ ವರ್ಷಸ್ ಬಸವರಾಜ ರಾಯ ನವೀನ್ ಗುಳಗಣನವರ್ ಪಕ್ಷಕ್ಕೆ ಸಿಸ್ಸನ ಸಿಪಾಯಿ ಅಂತ ಉಳ್ಕೊಂಡ್ರು ಅಲ್ಲೇ ಪಕ್ಷ ಮುಂದೊಂದಿನ ನನಗೆ ಅವಕಾಶ ಕೊಡುತ್ತೆ ವಿಶ್ವಾಸ ಅವರದು ನಿಯತ್ತಿನ ಮನುಷ್ಯ ಸೊ ಅಲಪ್ಪ ಆಚಾರ್ ವರ್ಷಸ್ ಬಸವರಾಜ ರಾಯ ರೆಡ್ಡಿ ಇಲ್ಲಿ ಇಬ್ಬರ ನಡುವೆ ಕಾಳಗ ಆಳಾಗ ಗಣಬಲ ಇದೆ ಅಲಪ್ಪ ಆಚಾರ್ಗೆ ಬಸವರಾಜ ರಾಯ ರೆಡ್ಡಿಗೆ ಕ್ಷೇತ್ರದಲ್ಲಿ ಉಳ್ಕೊಳ್ಳೋದ್ ದೊಡ್ಡ ಸಮಸ್ಯೆ ಅವ್ರಿಗೆ ನೆಂಟ್ರು ಹೋದ್ರೆ ನಾಯಕರಾಗಲ್ಲ ಹಂಗ ಉಳಿಬೇಕು ಮನೆ ಮಾಡಿ ಉಳಿಬೇಕು ಮನಸ್ಸಲ್ಲಿ ಉಳಿಬೇಕು ಅಂದ್ರೆ ಮನೆ ಮಾಡಿ ಉಳಿದರೆ ಮನಸ್ಸಲ್ಲಿ ಉಳಿಯಬಹುದು ಅದ್ ದೊಡ್ಡ ಸಮಸ್ಯೆ ಆಯ್ತು ಬಟ್ ನೋಡ್ಬೇಕು ಕಾಂಗ್ರೆಸ್ ಬಿಜೆಪಿ ನೆಕ್ ಟು ನೆಕ್ ಫೈಟ್ ಇದೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಹಣ ಇದೆ ಮಲ್ಲಂಗೌಡ್ರು ಕೋನಗೌಡರು ಅವ್ರದೇನ್ ಸಂಬಂಧಪಟ್ಟ ಓಟ್ ಪಡಿತಾರೆ ಅದಲ್ಲ ಯಾವುದೇ ಡೌಟ್ ಇಲ್ಲ ಬಟ್ ಇಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಹಣ ಇದೆ ಯಲಬುರ್ಗಾ ಕ್ಷೇತ್ರದಲ್ಲಿ ಎಸ್ ಮುಂದಿನ ಕ್ಷೇತ್ರ ಕೊಪ್ಪಳ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಮಂಜುಳಾ ಅಮರೇಶ್ ಕರಡಿ ಸಂಗಣ್ಣ ಕರ್ಡಿ ಅವರ ಸೊಸೆಗೆ ಟಿಕೆಟ್ ಕೊಟ್ಟಿದ್ದಾರೆ ಬಿಜೆಪಿಯಿಂದ ಕಾಂಗ್ರೆಸ್ನಿಂದ ರಾಘವೇಂದ್ರ ಹಿಟ್ನಾಲ್ ಜೆಡಿಎಸ್ ಚಂದ್ರಶೇಖರ್ ತ್ರಿಕೋನ ಸ್ಪರ್ಧೆಗೆ ಕಾರಣ ಆಗಿದೆ ನಾವು ಹೇಳ್ತಿದ್ವಿ ಸಂಗಣ್ಣ ಕರಡಿಗೆ ಟಿಕೆಟ್ ಕೊಡದೆ ಹೋದ್ರೆ ಜೆಡಿಎಸ್ ನಿಲ್ತಾರೆ ಅಂತ ಆದ್ರೆ ಸಂಗಣ್ಣ ಅವ್ರ ಸೊಸೆ ಕೊಟ್ಟವ್ರನ್ನ ಕಟ್ಟ ಹಾಕಿದ್ರು ಕರಡಿ ಸಂಗಣ್ಣ ಅವ್ರನ್ನ ಹಾಕಿದ್ರು ಸೊಸೆಗೆ ಟಿಕೆಟ್ ಕೊಡೋದ್ರ ಮೂಲಕ ಮಂಜುಳಾ ಅಮರೇಶ್ಗೆ ಕೊಡೋದ್ರ ಮೂಲಕ ಆದರೆ ಸಿ ವಿ ಚಂದ್ರಶೇಖರ್ ಚೆಂಗನೆ ಆರಿದ್ರು ಜೆಡಿಎಸ್ ಎಲ್ಲ ಹೋಗೋದು ನಾನು ಹೋಗ್ತೀನಿ ಅಂತ ಕುಮಾರಸ್ವಾಮಿ ಬಳಿ ಪಾರ್ಟಿ ಸೇರಿ ಪಕ್ಷ ಟಿಕೆಟ್ ತಗೊಂಡು ನಾಮಿನೇಷನ್ ಕೊಡ್ಕೊತವ್ರೆ ಕೊಪ್ಪಳದಲ್ಲಿ ತ್ರಿಕೋನ ಸ್ಪರ್ಧೆ ಇದೆ ಇಲ್ಲಿ ಗಡಿ ಸಂಗಣ್ಣ ಫ್ಯಾಮಿಲಿ ಮತ್ತೆ ರಾಘವೇಂದ್ರ ಹೆಟ್ನಾಳ್ ಇಬ್ಬರು ನೋಡಿ ಸಾಕಾಗವ್ರೆ ಇಲ್ಲಿ ಚಂದ್ರಶೇಖರ್ ಕೂಡ ಈಗ ಹೊಸದಾಗಿ ಚಿಹ್ನೆ ತಗೊಂಡ್ ಬಂದು ನಿಂತ್ಕೊಂಡವ್ರೆ ಅಕಾಲ ತುಂಬಾ ರೋಚಕವಾಗಿದೆ ಇಲ್ಲಿ ತ್ರಿಕೋನ ಸ್ಪರ್ಧೆ ಕೊಪ್ಪಳದಲ್ಲಿ ಇದೆ ಯಾಸ್ ಒಟ್ಟಾರ ವೀಕ್ಷಕರೇ ಕೊಪ್ಪಳ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕ ಟಿವಿಯ ಏಪ್ರಿಲ್ ಫೈನಲ್ ಸರ್ವೇ ಬಿಜೆಪಿ ಬಿಜೆಪಿ ಎರಡರಲ್ಲಿ ಮುನ್ನಡೆಯನ್ನು ಕಾಂಗ್ರೆಸ್ ಒಂದು ಕ್ಷೇತ್ರದಲ್ಲಿ ಮುನ್ನಡೆ ಜೆಡಿಎಸ್ ಜೆಡಿಎಸ್ ಕೂಡ ಒಂದರಲ್ಲಿ ಒಂದು ಕ್ಷೇತ್ರದಲ್ಲಿ ಮುನ್ನಡೆ ಎಸ್ ವೀಕ್ಷಕರೇ ಒಟ್ಟಾರೆ ಐದು ಕ್ಷೇತ್ರಗಳಲ್ಲಿ ಎರಡರಲ್ಲಿ ಬಿಜೆಪಿ ಒಂದಲ್ಲಿ ಕಾಂಗ್ರೆಸ್ ಒಂದಲ್ಲಿ ಜೆಡಿಎಸ್ ಮೊದಲ ಕೆಆರ್ ಪಿಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಕರ್ನಾಟಕ ಟಿವಿಯ ಫೈನಲ್ ಸರ್ವೆ ಏಪ್ರಿಲ್ನ ಏಪ್ರಿಲ್ ನ ಫೈನಲ್ ಸರ್ವೆಯಲ್ಲಿ